ಜರ್ನಿ ನಿಮ್ಮ ಥರ ನಾನು ಬಂದ್ಬಿಟ್ಟು ಸಿನಿಮಾದಲ್ಲಿ ಸೇರಬೇಕು, ಸಿನಿಮಾದಲ್ಲೇ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳ ಹೋರಾಟ ನಡೀತಾನೆ ಇದೆ. ಆದರೆ ಒಂದು ಸಿನಿಮಾ ಒಳಗಡೆ ಇಂಡಸ್ಟ್ರಿಗೆ ಬರಬೇಕು, ಅದ್ರ ಒಳಗಡೆಗೆ ಹೋಗಬೇಕು ಅನ್ನೋದಕ್ಕೆ ಸುಮಾರು ಒಂದು 4 ವರ್ಷ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಾನು. ಅದಾದಮೇಲೆ ನನಗೆ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಸೇರಿದೆ. ಅಲ್ಲಿ ಒಬ್ಬರು ಅಬ್ದುಲ್ ರೆಹಮಾನ್ ಬಾಷಾ ಅಂತ ಡೈರೆಕ್ಟರ್, ಅವರು ಒಂದು ನಮಗೆ ಅಲ್ಲಿ ಮಾಸ್ಟರ್ ಆಗಿ ಬಂದು ಡೈರೆಕ್ಷನ್ ಕ್ಲಾಸ್ನ ಹೇಳ್ಕೊಡ್ತಾ ಇದ್ರು. ಅವರು ಜೊತೆ ಒಂದು 2 ತಿಂಗಳು ಜರ್ನಿ ಅಂದರೆ ಅವರು ಕ್ಲಾಸು ಅವ್ರು ಹೇಳ್ತಾ ಇರೋದನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಅವರು ಒಂದು ಚಂದನ ಚಿಗುರು ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಆ ಚಂದನ ಚಿಗುರು ಅಫಿಷಿಯಲ್ ಆಗಿ ನನ್ನ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಶುರು ಮಾಡಿದಂಥ ಪಿಕ್ಚರ್ ಅದು. ಅಂದರೆ ಒಂದು ನಾನು ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಅಕಾಡೆಮಿ ಓಪನ್ ಮಾಡೋಕ್ಕೆ ಚಿತ್ರರಂಗ ಒಳಗಡೆ ಬರೋಕ್ಕೆ ಕಾರಣ ಅಂತಂದರೆ ಒಂದು ಇನ್ಸ್ಟಿಟ್ಯೂಟ್. ಆ ಇನ್ಸ್ಟಿಟ್ಯೂಟ್ ಇಂದಾನೇ ನಾನು ಈ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗೋಕ್ಕೆ ಸಹಾಯ ಆಯಿತು, ಅದು ಮೊದಲು ಅಂತ. ಆಮೇಲೆ ಒಬ್ಬ ಸಿನಿಮಾ ಇಂಟ್ರೆಸ್ಟ್ ಇರೋ ಅನ್ನೋರಿಗೆ ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಪ್ರತಿಯೊಂದು ಬೇರೆ ಬೇರೆ. ಒಬ್ಬ ಒಂದು ಬೈಕ್ ರೆಡಿ ಮಾಡ್ತಾನೆ, ಒಂದು 50,000 ರೂಪಾಯಿ ಕೊಟ್ಟು ಬೈಕ್ ತೊಗೊಳ್ತೀವಿ ಅಂದರೆ ಆ ಬೈಕ್ ಕಂಪ್ನಿಯನ್ನು ಒಬ್ಬ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿರೋನು, ಬಿ ಮೆಕ್ಯಾನಿಕಲ್ ಮಾಡಿರೋನು, ಬಿಸ್ನೆಸ್ ಆಗಿ ತುಂಬ ದೊಡ್ಡ ಮಟ್ಟದ ಲಾಭ ಮತ್ತು ಎಲ್ಲ ನೋಡ್ತಾ ಇದ್ವಿ. ಅಂದರೆ ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ಇದರಲ್ಲಿ ಸಕ್ಸಸ್ ಇರೋದು ಓನ್ಲಿ 0.2, ಅಂದರೆ ಒಂದು 1% ಅಷ್ಟು ಸಕ್ಸಸ್ ಇಲ್ಲ. ಯಾಕೆ ಅಷ್ಟು ಸಕ್ಸಸ್ ಇಲ್ಲ? ಬೇರೆ ಬಿಸ್ನೆಸ್ಸಲ್ಲಿ ಬೇರೆ ಅಂದರೆ ಬೇರೆ ಬೇರೆ ಮೆಕ್ಯಾನಿಕಲ್ ಇರ್ಬೋದು, ಬೇರೆ ಬೇರೆ ಎಲ್ಲ ಇದರಲ್ಲೂ ಸಕ್ಸಸ್ ರೇಟು ನಮಗಿಂತ ಜಾಸ್ತಿ ಇರುತ್ತೆ. ಅಂದರೆ ಒಂದು ಸಿನಿಮಾ ಅಂತಂದಾಗ ಪ್ರಾಪರ್ ಆಗಿ ಒಂದು ಎಜುಕೇಷನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ತಿಳ್ಕೊಂಡು ಇಂಡಸ್ಟ್ರಿ ಒಳಗಡೆಗೆ ಬಂದರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ, ಇಂಡಸ್ಟ್ರಿ ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾನು ಮಾಡ್ತಾ ಇರುವಂಥ ಡೈರೆಕ್ಟ್ ಮಾಡುವಂಥ ಅಷ್ಟು ಸಿನಿಮಾಗಳು ಅಬ್ಸರ್ವೇಷನ್ ಮಾಡಿದಾಗ, ಅಷ್ಟು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ನೋಡಿದಾಗ,
ಅಸಿಸ್ಟೆಂಟ್ ಡೈರೆಕ್ಟರ್ಸ್ ತುಂಬ ಜನ ಬರ್ತಾರೆ, ಆಕ್ಟರ್ಸ್ ತುಂಬ ಜನ ಬರ್ತಾರೆ, ಆದರೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಸಿನಿಮಾ ಮೇಲೆ, ಇಂಟ್ರೆಸ್ಟ್ ಇತ್ತು ಸಿನಿಮಾ ಮೇಲೆ ಬರ್ತಾರೆ. ಆದರೆ ಅದಕ್ಕೆ ಒಂದು ಪ್ರಾಪರ್ ವೇ ಅನ್ನೋದು, ಒಂದು ಎಜುಕೇಷನ್ ಅನ್ನೋದಿರುತ್ತೆ. ಒಬ್ಬ ಡೈರೆಕ್ಟರ್ ಆಗಬೇಕಪ್ಪ ಅಂತಂದ್ರೆ ಅವನಿಗೆ ಏನು ಬಿಗಿನಿಂಗ್ ಇಂದ ಒಂದು ಸ್ಟೋರಿಯಿಂದ ಹೇಳಿ ಎಂಡ್ ಸಿನಿಮಾ ರಿಲೀಸ್ ಮಾಡೋ ಹಂತದವರೆಗೂ ಅವನಿಗೆ ತಿಳ್ಕೊಳ್ಳುವಂಥ ಒಂದೊಂದು ಹಂತನೂ ಒಂದೊಂದಿರುತ್ತೆ. ಸ್ಟೋರಿ ರೈಟರು, ಅದಾದ್ಮೇಲೆ ಸ್ಕ್ರೀನ್ ಪ್ಲೇ, ಅದಾದ್ಮೇಲೆ ಡೈಲಾಗು, ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಸಿನಿಮಾ ಶೂಟಿಂಗು, ಶೂಟಿಂಗಲ್ಲಿ ಬರ್ತಾ ಇರುವಂಥ ಪ್ರಾಬ್ಲಮ್ಗಳು, ಅಲ್ಲಿರುವಂಥ ಹೊಸ ಎಕ್ವಿಪ್ಮೆಂಟ್ಗಳು, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸು, ಅದಾದಮೇಲೆ ನಂತರ ಎಡಿಟಿಂಗು, ಅದ ನಂತರ ಡಬ್ಬಿಂಗು, ಪ್ರತಿ ಹಂತನೂ ಅವನಿಗೆ ಒಂದು ಸಿನಿಮಾ ನೋಡಿ ಸಿನಿಮಾ ಇಂಟ್ರೆಸ್ಟ್ ಇದೆ, ನಾನು ಸಿನಿಮಾ ಮಾಡಬೇಕಂತ ಬಂದ್ಬಿಟ್ರೆ ಸಾಲಲ್ಲ. ಆದರೆ ಪ್ರತಿ ಒಂದು ಹಂತನ ತಿಳ್ಕೊಂಡು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಬಂದರೆ ವೆಲ್ ಆಗಿ ಅವನಿಗೆ ಎಜುಕೇಷನ್ ಸಿಕ್ಕರೆ ಒಳ್ಳೆಯದು ಅನ್ನೋದು ಇಲ್ಲಿವರೆಗೂ ಬಂದಿರೋ ಜರ್ನಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ನನ್ನ ಅನಾಲಿಸಿಸ್ ನೋಡಿದಾಗ ಇಂಡಸ್ಟ್ರಿಗೆ ಈ ಥರದ್ದು ಒಂದು ಪ್ರಿಪ್ರೇಷನ್ ಆಗಿ ಅವರಿಗೆ ಕರೆಕ್ಟಾಗಿ ಆಗಿರುವಂಥ ಒಂದು ಸಿನಿಮಾ ಎಜುಕೇಷನ್ ಮಾಡಿದ್ರೆ ಇನ್ನೂ ಒಳ್ಳೆ ಸಿನಿಮಾಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಜಿ ಅಕಾಡೆಮಿನ ಶುರು ಮಾಡಿದ್ದು. ಅಕಾಡೆಮಿಗೆ ಬಂದು ಪ್ರೋತ್ಸಾಹ ಕೊಟ್ಟಿರುವಂಥ ಎಲ್ಲ ಗಣ್ಯರಿಗೆ ಮೊದಲು ಕನಸು ಕಾಣೋದು ತುಂಬ ಈಸಿ, ಆ ಕನಸಿಗೆ ಪ್ರೋತ್ಸಾಹ ಕೊಡುವಂಥ ದೊಡ್ಡ ವ್ಯಕ್ತಿಗಳಿದ್ದಾಗ ಮತ್ತು ನೀವುಗಳಿದ್ದಾಗ ಅದು ತುಂಬ ಸಾರ್ಥಕ ಅಂತ ಅನಿಸುತ್ತೆ. ಒಂದು ಅಕಾಡೆಮಿ ಮಾಡ್ತಿದ್ದೀನಿ ಅಂತಂದ ತಕ್ಷಣ ಪ್ರತಿಯೊಬ್ಬರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ. ಮೊದಲು ದೇಸಾಯಿ ಸರ್ ಹತ್ರ, ಸರ್ ಈ ಥರದ್ದು ಒಂದು ಅಕಾಡೆಮಿ ಮಾಡೋಣ ಅಂತಿದ್ದೀವಿ, ನೀವು ಬಂದು ಇಲ್ಲಿ ಡೈರೆಕ್ಷನ್ ಕ್ಲಾಸಸ್ ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಅದೇ ಥರ ಇಲ್ಲಿರೋ ಎಲ್ಲ ಫ್ಯಾಕಲ್ಟೀಸು, ಒಂದು ಮೇನ್ ಅಂದರೆ ಶುರು ಮಾಡಬೇಕಾದ್ರೆ ಅಕಾಡೆಮಿ ಶುರು ಮಾಡೋಕ್ಕಾದ್ರೆ ಫ್ಯಾಕಲ್ಟೀಸ್ ಅಂತ ಫಸ್ಟು ಅಂದ್ಕೊಂಡಾಗ ಎಲ್ಲರೂ ಮಾಸ್ಟರ್ಸ್ ಅಂದರೆ ಪ್ರತಿ ಬಂದಿರುವಂಥ ಇಲ್ಲಿ ಫ್ಯಾಕಲ್ಟೀಸು ಸಿನಿಮಾ ಮಾಡಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಫ್ಯಾಕಲ್ಟೀಸೇ ಬರಬೇಕು ಅನ್ನೋದು ಫಸ್ಟು ಮೈಂಡ್ ಸೆಟ್ ಮಾಡಿದ್ರು. ಅದೇ ಥರ ಬರುವಂಥ ಎಲ್ಲ ಫ್ಯಾಕಲ್ಟೀಸು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಹೇಳ್ಕೊಡೋಕ್ಕಿರ್ಬೋದು, ಆ್ಯಕ್ಟಿಂಗಿಗೆ ಹೇಳ್ಕೊಡಬೇಕು, ಎಲ್ಲರೂ ಸಿನಿಮಾ ಮಾಡಿ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಮಾಸ್ಟರ್ಸ್ ಬಂದು ನಿಮಗೆಲ್ರಿಗೂ ಕ್ಲಾಸ್ ಮಾಡ್ತಾರೆ. ಪ್ರತಿ ಹಂತ ಎಕ್ಸ್ಪೀರಿಯೆನ್ಸ್ ಇರೋರೇ, ಆ್ಯಕ್ಟಿಂಗ್ ಬರುವಂಥ ಮೌನೇಶ್ವರ್ ಇರ್ಬೋದು, ಗಿರಿರಾಜ್ ಅವ್ರು ಇರ್ಬೋದು, ಡೈರೆಕ್ಷನ್ ಬರುವಂಥ ಸುನಿಲ್ ಕುಮಾರ್ ದೇಸಾಯಿ ಸರ್ ಇರ್ಬೋದು, ಚೇತನ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಡೈರೆಕ್ಟ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಸಿನಿಮಾ ತುಂಬ ಅದರಲ್ಲಿ 10-15 ವರ್ಷ ಸಿನಿಮಾ ಮಾಡ್ತಾ ಅದರ ಎಕ್ಸ್ಪೀರಿಯೆನ್ಸ್ನ ಜೊತೆ ಜೊತೆಗೆ ಮಾಡಿರುವಂಥವ್ರು ಬಂದು ಕ್ಲಾಸಸ್ ಮಾಡ್ತಾರೆ. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ. ಅದ್ರ ಜೊತೆಗೆ ಪ್ರೋತ್ಸಾಹ ಮಾಡೋಕೆ ಬಂದಿರುವಂಥ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ವಂದನೆಗಳನ್ನ ಹೇಳ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಅರ್ಥಗರ್ಭಿತವಾದ ಒಂದು ಸಂಸ್ಥೆಯನ್ನು ನಾವು ಇವತ್ತು ಪ್ರಾರಂಭೋತ್ಸವ ಮಾಡಿದ್ದಾರೆ. ಎಲ್ಲ ವೇದಿಕೆಗಳ ಮೇಲಿರುವ ಗಣ್ಯರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ನಾನು ದೇಶಪಾಂಡೆ ಅವರು ಬಂದು ನನ್ನ ಹತ್ರ ಚರ್ಚೆ ಮಾಡಿದಾಗ ನಾನು ಒಂದೇ ಒಂದು ಮಾತು ಹೇಳಿದೆ, ಯಾವುದೇ ಇನ್ಸ್ಟಿಟ್ಯೂಟ್ ಮಾಡಿದ್ರು ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪಾರ್ಟೆಂಟ್ ಇದೆ. ನಾವು ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ ಅಂದರೆ ನಾವು ಫೀಲ್ಡ್ ವರ್ಕ್ಗೆ ಶೂಟಿಂಗ್ ಸ್ಪಾಟ್ ಕರ್ಕೊಂಡು ಹೋಗಿ ಅವ್ರಿಗೆ ಪ್ರತಿಯೊಂದು ಹೇಳ್ಕೊಡ್ತೀವಿ ಅಂದಾಗ ನಾನು ಅವ್ರು ಹೇಳಿದೆ ಖಂಡಿತವಾಗಿ ಒಂದು ನೆಸೆಸಿಟಿ ಇದೆ. ತುಂಬ ಅದ್ಭುತವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಯಶಸ್ವಿಯಾಗಿ ಅಂತ ಅವತ್ತೇ ಕೂಡ ಅವ್ರಿಗೆ ವಿಶ್ ಮಾಡಿ ಇಲ್ಲ ಇಲ್ಲ ನೀವೆಲ್ಲ ಬಂದ್ಬಿಟ್ಟು ನಮ್ಮ ಪರವನ್ನು ಪ್ರಾರಂಭೋತ್ಸವದಲ್ಲಿ ಭಾಗವಹಿಸ್ಬೋದು ಅಂತ ಕೇಳಿದಾಗ ಭಾಳ ಸಂತೋಷದಿಂದ ಬಂದಿದ್ದೀವಿ. ಇವತ್ತು ಸಾಕಷ್ಟು ಜನ ಇಲ್ಲಿ ಚಿತ್ರರಂಗದ ಎಲ್ಲ ಗಣ್ಯರು ಬಂದು ಕೂತಿದ್ದಾರೆ, ಅವರೆಲ್ಲ ತಿಳಿದಿರುವಂಥವ್ರು. ನಾನು ಹೆಚ್ಚಿಗೆ ಪ್ರತಿಯೊಂದು ವಿಷಯನೂ ದೇಶಪಾಂಡೆ ಅವರು ಆಲ್ರೆಡಿ ಪ್ರಸ್ತಾಪ ಮಾಡಿರುತ್ತೆ, ಮತ್ತೆ ಪದೇ ಪದೇ ಹೇಳೋದು ಅವಕಾಶ ಇಲ್ಲ. ದಯವಿಟ್ಟು ಈ ಒಂದು ಸಂಸ್ಥೆ ಯಶಸ್ವಿಯಾಗಿ ಬರಲಿ, ಪ್ರಾರಂಭಿಸ್ದಲ್ಲೇ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಆ ಭಗವಂತನಲ್ಲಿ ಬೇಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ದೇವಾಲಯ ನಿಮಗೋಸ್ಕರ ಪ್ರಾರಂಭ ಆಗಿದೆ, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಪಾಂಡೆಯವರ ಸಿನಿಮಾ ನೋಡಿದ್ದೇನೆ ನಾನು, ಯಶ್ ಆಕ್ಟ್ ಮಾಡಿರೋದು. ಆದರೆ ಅವ್ರ ಜೊತೆ ನಾನು ಕೆಲಸ ಮಾಡೋ ಅವಕಾಶ ಸಿಗಲಿಲ್ಲ, ಆದರೆ ಅವರು ವೈಯಕ್ತಿಕವಾಗಿ ಅಥವಾ ವ್ಯಕ್ತಿಗತವಾಗಿ ನನಗೆ ಪರಿಚಯ ಇಲ್ಲ. ಅವರ ಶ್ರೀಮತಿಯರವರು ಅವರು ನಾನು ನೋಡಿದ ಮೇಲೆ ಅನ್ನಿಸ್ತು, ಬಹುಶಃ ಗುರು ದೇಶಪಾಂಡೆಗಿಂತ ಶ್ರೀಮತಿಯವರ ಶಕ್ತಿನೇ ಜಾಸ್ತಿ ಕಾಣಿಸ್ತಿದೆ. ಅಲ್ಲ, ಅವ್ರ ನಿಮಗೆ ನೋಡಿದಾಗ ಅಂದ್ಕೊಂಡೆ ನಾನು, ಯಾಕೆಂದರೆ ಯಾವುದೇ ಒಂದು ಯಶಸ್ಸಿನ ಪುರುಷನ ಜೊತೆ ಒಬ್ಬ ಮಹಿಳೆ ಇದ್ದೇ ಇದೆ, ಆದ್ದರಿಂದ ಅದು ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಿರೋದ್ರಿಂದ ಗುರು ದೇಶಪಾಂಡೆಯವರ ನಿಮ್ಮ ಯಶಸ್ಸು ನಿಜವಾಗ್ಲೂ ಒಳ್ಳೇದಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ, ಭಾವಿಸ್ತೇನೆ. ಮತ್ತು ಈಗ ಮೊದಲೆಲ್ಲ ಚಿತ್ರಗಳು ಚಿತ್ರ ಕಲಾವಿದರು ಅಥವಾ ನಿರ್ಮಾಪಕರು ನಿರ್ದೇಶಕರು ಒಂದು ವ್ಯಾಪಾರಕ್ಕೋಸ್ಕರನೋ ಅಥವಾ ಒಂದು ಮನೋರಂಜನೆಗೋಸ್ಕರನೋ ಸಿನಿಮಾ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಈಗ ಚಿತ್ರರಂಗ ಅನ್ನೋದು ಒಂದು ಉದ್ಯಮವಾಗಿ ಬೆಳೆದು ನಿಂತಿದೆ.
ಆ ಉದ್ಯಮಕ್ಕೆ ಅಂದ್ರೆ ಉದ್ಯಮಕ್ಕೆ ಕರೆಕ್ಟ್ ಆಗಿ ಟ್ರೈನ್ಡ್ ಆಗಿರೋರು ಬೇಕು ಅಂತ ಹೇಳಿ. ಅಂತಂದ್ರೆ ಯಾವುದನ್ನೇ ಸುಲಭವಾಗಿ ತಗೊಳಂಗಿಲ್ಲ. ಅಂದ್ರೆ ಇವಾಗ ನೀವು ಇಲ್ಲಿ ಕಲ್ತಿದ ತಕ್ಷಣ ನಾನು ನೆಕ್ಸ್ಟ್ ದಿನಾನೇ ನಾನು ಸೂಪರ್ ಸ್ಟಾರ್ ಆಗ್ತೀನಿ ಅಂದ್ರೆ ಅದಕ್ಕಂತ ಮೂರ್ಖತ್ವ ಇನ್ನೊಂದಿರೋದಿಲ್ಲ. ಯಾರೇ ದೊಡ್ಡ ಸೂಪರ್ ಸ್ಟಾರ್ ಮಕ್ಕಳಾಗಿದ್ರು ಕೂಡ ಅವರು ತಮ್ಮತನವನ್ನ ತಾವು ತೋರಿಸ್ಕೊಂಡ್ರೆ ಮಾತ್ರ ಅವರು ಅಲ್ಲಿ ಚಿತ್ರರಂಗದಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಒಂದು ಎಷ್ಟೋ ತಂದೆಯ ಹೆಸರು, ತಾಯಿಯ ಹೆಸರು ಅಥವಾ ಸಂಸ್ಥೆ ಹೆಸರು ಇಟ್ಕೊಂಡು ಬೆಳೀತಾರೆ ಅನ್ನೋದು ಮತ್ತೆ ಸುಳ್ಳು. ಇದಕ್ಕೆ ಉದಾಹರಣೆ ಶ್ರೀಮುರುಳಿಯವರನ್ನೇ ತಗೊಳ್ಬಹುದು. ಶ್ರೀಮುರುಳಿಯವರ ಮಾಮನವರು ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆ ಅವರ ತಂದೆಯವರು ಚೆನ್ನೈಗೌಡರು, ಅವರ ಅಣ್ಣ ಬಂದು ವಿಜಯ ರಾಘವೇಂದ್ರ. ಇವರೆಲ್ಲ ಇದ್ದಾಗ ಶ್ರೀಮುರುಳಿ ನ್ಯಾಚುರಲ್ ಆಗಿ ಆಗ್ಬಿಡ್ತಾನೆ ಸೂಪರ್ ಸ್ಟಾರ್ ಅಂದ್ರೆ ಅದು ನಿಜವಾಗ್ಲು ನಮ್ಮ ಮೂರ್ಖತ್ವ. ಶ್ರೀಮುರುಳಿ ಏನು ಅಂತ ಅವನು ತೋರಿಸಿದಕ್ಕೋಸ್ಕರನೇ ಅವರು ಇಲ್ಲಿವರೆಗೂ ನಿಂತಿದ್ದಾನೆ. ತಂದೆ ತಾಯಿ ಮತ್ತೆ ಸಂಸ್ಥೆ ಇರಬಹುದು, ಆದ್ರೆ ನೀವೇನು ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ ಆಗಿದೆ. ಈಗ ಒಂದು ಸಣ್ಣ ಕತೆ ನನಗೆ ವೀರೇಂದ್ರ ಹೆಗ್ಡೆಯವರು ಅವರ ಒಂದು ಭಾಷಣದಲ್ಲಿ ಹೇಳಿದ್ದು. ಒಂದು ಶಾಲೆಯಲ್ಲಿ ಆ ಘೋಷಣೆ ಹೇಳ್ತಿರ್ತೀನಿ ತುಂಬಾ ಕಡೆ. ಒಂದು ಶಾಲೆಯಲ್ಲಿ ಒಂದು ಮಗು ಆ SSLC ಬಂದಾಗ ಅವರ ತಂದೆ ತಾಯಿ ಪಾಪ ಆ ಹುಡುಗನಿಗೆ, ಅಂದ್ರೆ SSLC ಅಂದ ತಕ್ಷಣ ಒಂದು ಮುಖ್ಯ ಘಟ್ಟ ಒಂದು ವಿದ್ಯಾರ್ಥಿಗೆ, ಅವ್ರ ಆ ತಂದೆ ತಾಯಿ ಹೇಳ್ತಾರಂತೆ, ನೀನು ಸ್ಕೂಲಲ್ಲಿ ಫಸ್ಟ್ ಬಂದ್ರೆ ನಿನಗೆ ಒಂದು ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿ. ಆ ಹುಡುಗ ಸೈಕಲಿನ ಆಸೆಗೂ ಆಯ್ತು, ಆಯ್ತು ಅವ್ರ ತನಗೂ ಕೂಡ ಬಹಳ ಆಸೆಯಿಂದ ಅವ್ನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ. ತಂದೆಗೂ ತುಂಬಾ ಖುಷಿಯಾಗುತ್ತೆ. ಖುಷಿಯಾಗಿ ಆ ಹುಡುಗನಿಗೆ ದುಡ್ಡು ಕೊಟ್ಟು, ಹೋಗಪ್ಪ ನಿನಗೆ ಬೆಂಗಳೂರಿನಲ್ಲಿ ಎಲ್ಲಿ ಒಳ್ಳೆ ಸೈಕಲ್ ಮಾರ್ತಾರೋ ಅಲ್ಲಿ ಹೋಗಿ ಸೈಕಲ್ ತಗೋಹೋಗು ಅಂತ. ಅವನು ಎಲ್ಲ ಈಗೆಲ್ಲ ಗೊತ್ತಲ್ಲ, ಈಗೆಲ್ಲ ಗೂಗಲ್ ಎಲ್ಲ ನೋಡಿ ಎಲ್ಲಿ ಬೆಸ್ಟ್ ಸೈಕಲ್ ಮಾರ್ತಾರೆ, ಯಾವುದು ಬೆಸ್ಟ್ ಮಾಡಲ್ಲು ಅದು ಇದು ಎಲ್ಲ ನೋಡಿ ಅವನು ಒಳ್ಳೆ ಅಂಗಡಿಗೆ ಹೋಗಿ ಒಂದು ಸೈಕಲ್ ನ ತಗೊಳ್ತಾನೆ. ಸೈಕಲ್ ಮಾರುವನು ಕೂಡ ಅಂಗಡಿಯವ್ರು ಹೇಳ್ತಾನೆ, ಇದು ಬೆಸ್ಟ್ ಸೈಕಲ್ ನಮ್ಮಲ್ಲಿ ಇರೋದು ತಗೊಳ್ಳಿ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಅವನೇನ್ ಮಾಡ್ತಾನೆ, ತಗೊಂಡು ಬಂದು ಒಂದು 10 ನಿಮಿಷಕ್ಕೆ ಮತ್ತೆ ವಾಪಸ್ ಹೋಗ್ತಾನೆ ಅಂಗಡಿ. ಇರಿ, ಎಂತ ಸೈಕಲ್ ಕೊಟ್ಟಿದ್ದೀರಿ, ನಾನು ಎಷ್ಟೊಂದು ಹುಡುಕಾಡಿ ನಿಮ್ಮ ಅಂಗಡಿಗೆ ಹುಡ್ಕೊಂಡು ಬಂದಿದ್ದೀನಿ, ಬೆಸ್ಟ್ ಸೈಕಲ್ ಬೇಕು ಅಂತ ಕೇಳಿದ್ದೀನಿ. ನೀವು ಬೆಸ್ಟ್ ಸೈಕಲ್ ಅಂದ್ರೆ ಬಿಟ್ಟು ನಾನು ದುಡ್ಡು ಜಾಸ್ತಿ ಇಸ್ಕೊಂಡಿದ್ದೀರಿ, ಆದ್ರೆ ನೋಡಿ ಇದು ಒಳ ತುಳಿಯಕ್ಕೆ ಆಗ್ತಾ ಇಲ್ಲ ನನಗೆ, ಸರಿಗೆ ಇಲ್ಲ ಸೈಕಲ್ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅಂಗಡಿ ಮಾರುವವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ನಾನು ಬೆಸ್ಟ್ ಸೈಕಲ್ನೇ ಆರಿಸಿಕೊಟ್ನಲ್ಲ ಈ ಹುಡುಗನಿಗೆ ಅಂತ ಹೇಳಿ, ಏನಾದ್ರೂ ಇಡ್ಬೋದಾ, ಟೆಕ್ನಿಕಲ್ ಏನಾದ್ರು ತೊಂದರೆ ಇರ್ಬೋದಾ ಅಂತ ಹೇಳಿ ಎಲ್ಲ ಹುಡುಗನ ಸರಿಯಾಗಿರುತ್ತೆ ಸೈಕಲ್. ಅವನೇನ್ ಮಾಡ್ತಾನೆ, ಹುಡುಗನ ಕರೆದು ಹೇಳ್ತಾನೆ, ನೋಡಪ್ಪ ನಮ್ಮ ಅಂಗಡಿಯಲ್ಲಿ ಸೈಕಲ್ ಮಾರ್ತೀವಿ ಅಥವಾ ಸೈಕಲ್ ರಿಪೇರಿ ಆದ್ರೆ ಬಿಡಿ ಭಾಗ ಮಾಡ್ತೀವಿ, ಆದ್ರೆ ಸೈಕಲ್ ತುಳಿಬೇಕಾದ್ರೆ ನೀನೇ ಕಣೋ, ನೀನ್ ಬ್ಯಾಲೆನ್ಸ್ ಆಗಿರ್ಬೇಕು. ಅಂದ್ರೆ ನಿಮ್ಮ ತಂದೆ ತಾಯಿನೂ ಸೈಕಲ್ ಕೊಡಿಸ್ತಾರೆ, ಅಂಗಡಿಯೂ ಒಳ್ಳೆ ಸೈಕಲ್ ಮಾರ್ತಾರೆ, ಆದ್ರೆ ಬ್ಯಾಲೆನ್ಸ್ ಮಾಡಿ ತುಳಿಯೋದು ಯಾರು, ಸ್ಟೂಡೆಂಟ್ಸ್ ನೀವು, ನಾವು ಅಂತ ನಾವೆಲ್ಲ ಹೇಳ್ತೇವೆ. ಯಾರು ಇಲ್ಲಿ ಯಾರು ಕಲಿತಾರೆ, ನಿಮ್ಮ ತಂದೆ ತಾಯಿ ನಿಮ್ ತಂದೆ ತಾಯಿಲೆಲ್ಲ ನೀವು ಒಳ್ಳೆ ಕಲಾವಿದ್ರ ಆಗ್ಬೇಕು, ಒಳ್ಳೆ ಟೆಕ್ನಿಷಿಯನ್ ಆಗ್ಬೇಕು, ನನ್ನ ಮಗಳಿಗೆ ನನ್ನ ಮಗನಿಗೆ ಒಳ್ಳೆ ಭವಿಷ್ಯ ಆಗ್ಬೇಕು ಅಂತೇಳಿ ಈ ತರ ಇನ್ಸ್ಟಿಟ್ಯೂಷನ್ ಸೇರಿಸ್ತಾರೆ. ಇಲ್ಲಿ ಕೂಡ ಗುರುಗಳು ಯಾರು ನಿಮ್ಗೆ ಟ್ರೈನ್ ಮಾಡ್ತಾರೆ ಅವರು ಕೂಡ ಬೆಸ್ಟ್, ಅವ್ರಿಗೆ ಏನ್ ಕೊಡಬಹುದಾಗುತ್ತೆ ಅದ್ ಬೆಸ್ಟ್ ನಿಮ್ಗೆ ಕಲಿಸ್ತಾರೆ. ಆದ್ರೆ ಅದನ್ನ ಕಲ್ತು ಎದ್ದು ಬರೋದು ಯಾರು, ನೀವು. ಅದನ್ನ ನೀವು ಕಲ್ತ್ಕೊಳ್ಳಿ, ಅದ್ ಬ್ಯಾಲೆನ್ಸ್ ಮಾಡೋದು ಲೈಫ್ ಅಲ್ಲಿ ನೀವು. ಅದನ್ನ ನೀವು ಕಲ್ತ್ಕೊಂಡು ಒಳ್ಳೆ ಸ್ಟೂಡೆಂಟ್ಸ್ ಆಗಿ ಬನ್ನಿ, ಈ ಇನ್ಸ್ಟಿಟ್ಯೂಷನ್ ಕೂಡ ಒಳ್ಳೆ ಹೆಸರು ತನ್ನಿ, ಇವ್ರು ಕರೆಸಿದವ್ರ ಗುರುಗಳಿಗೆ ಒಳ್ಳೆ ಹೆಸರನ್ನ ತನ್ನಿ, ಈ ಒಳ್ಳೆ ವಿದ್ಯಾರ್ಥಿಗಳಾಗಿ, ಕನ್ನಡ ಚಿತ್ರರಂಗಕ್ಕೆ ಆಸ್ತಿಗಳಾಗಿ ಅಂತ ಹೇಳಿ ಭಾವಿಸ್ತೇನೆ. ಗುರು ದೇಶಪಾಂಡೆಯವರವ್ರಿಗೂ, ಶ್ರೀಮತಿಯವ್ರಿಗೆ ಮತ್ತೆ ಇಲ್ಲಿ ನಡೆದಿರುವ ಎಲ್ಲ ಹಿರಿಯರಲ್ಲಿ ಒಂದೇ ಒಂದು ವಿನಂತಿ, ನಾನು ಎಲ್ಲಿದ್ದೆ ಇಲ್ಲಿ ತನಕ ಚಿತ್ರದ ಪ್ರಮೋಷನ್ ವೀರೇಶ ಥಿಯೇಟರ್ಗೆ ಹೋಗ್ಬೇಕು, ಅಲ್ಲಿಂದ ಭರಾಟೆ ಚಿತ್ರದ ಅವನ ಜೊತೆನೆ ಪ್ರಮೋಷನ್ಗೆ ಹೋಗ್ಬೇಕು. ಆದ್ರಿಂದ ದಯಮಾಡಿ ನನ್ನ ಬಿಟ್ಕೊಡಿ. ಇಲ್ಲ ಇಲ್ಲ, ಎಲ್ಲರೂ ಇರ್ತಾರೆ, ಎಲ್ಲರೂ ಮಾತಾಡದೆ ಬಿಟ್ಕೊಡ್ತಾರ. ನಾನು ಹಿಂಗೆ ಎಲ್ರಿಗಿಂತ ಮುಂಚೆ ಬಂದಿದ್ದೀನಿ ಕೇಳಿಬೇಕಾದ್ರೆ, ಬಂದು ಕರೆಕ್ಟ್ ಆಗಿ ಬಂದು ಇಲ್ಲಿ ಕೂತಿದ್ದೀನಿ. ಆದ್ರಿಂದ ದಯಮಾಡಿ ಕಳಿಸ್ಕೊಡಿ ಅಮ್ಮ ಅಂತ ಕೇಳ್ಕೊಳ್ತಾ, ನನ್ನ ಕರೆದಿದ್ದಕ್ಕಾಗಿ ಮತ್ತೊಮ್ಮೆ ಮೊದಲೊಮ್ಮೆ ಗುರು ದೇಶಪಾಂಡ್ರವ್ರಿಗೆ, ನನ್ನ ಸಹೋದರ ಅನಂತ್ ಅವರವ್ರಿಗೆ, ಮತ್ತೆ ಇಲ್ಲಿ ನನಗೆ ತುಂಬಾ ವರ್ಷ ಆಗಿತ್ತು ಎಲ್ಲ PRO ಒಂದೇ ವೇದಿಕೆಯಲ್ಲಿ ನೋಡಿ, ಎಲ್ಲಾ PRO ಅಣ್ಣಂದ್ರಿಗೆ ಮತ್ತೆ ಎಲ್ಲ ಮ್ಯಾನೇಜರ್ಗಳಿಗೆ, ಇವರೆಲ್ಲರೂ ನಮ್ಗೆಲ್ಲರೂ ಊಟ ಹಾಕಿದವ್ರು, ಮತ್ತೆ ನಮ್ಮ ದೇಸಾಯಿ ಅಣ್ಣನಿಗೆ ಎಂತ ಒಳ್ಳೆ ನಿರ್ದೇಶನ ಹಾಕೊಂಡಿದ್ದಾರೆ, ಮತ್ತೆ ಜಯರಾಜ್ ಅವ್ರಿಗೆ ಚೇಂಬರ್ ಅಧ್ಯಕ್ಷರು ತುಂಬಾ ಕೆಲಸ, ಅವ್ರು ಬಂದು ಕೂತಿದ್ದಾರೆ ಅಂದ್ರೆ ಇಲ್ಲಿ ಗೆದ್ದಕ್ಕೆ ಲೆಕ್ಕ. ಜಯರಾಜ್ ಅವರು, ಆಮೇಲೆ ನಮ್ಮ ಉಮೇಶ, ಅವ್ರು ಎಲ್ಲೂ ಕಾಣೋದಿಲ್ಲ ಆದ್ರೆ ಎಲ್ಲಾ ಕಡೆ ಇರ್ತಾನು. ಆದ್ರಿಂದ ಉಮೇಶ ಎಲ್ಲರಿಗೆ ಕೂಡ, ನಿಮ್ಮೆಲ್ಲರಿಗೂ, ನಿಮ್ಮ ಮನೆಯ ಸಹೋದರಿ ಅಥವಾ ನಿಮ್ಮ ಮನೆಯ ತಾಯಿ, ನಿಮ್ಮ ಮನೆಯ ಅಕ್ಕ ತಂಗಿ, ತಾರ ಮಾಡುವ ಹಾರ್ದಿಕ ಹಾರ್ದಿಕ ಶುಭಾಶಯಗಳು, ನಮಸ್ಕಾರ. ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಈಗ ನಮ್ಮ ಶ್ರೀ BS ರಾಜಾ ಅವರು, DGM ಕರ್ನಾಟಕ ಬ್ಯಾಂಕ್, ಒಂದೆರಡು ನಿಮಿಷ ಮಾತನಾಡಬೇಕು ಸರ್.
ಒಂದು ಹೆಜ್ಜೆದ ರೂಪದಲ್ಲಿ ನಡೀತಾ ಇದೆ. ಈ ಹೆಜ್ಜೆದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ಆದ್ರೆ ಹೆಜ್ಜೆದಲ್ಲಿ ನಿಜವಾಗಿಯೂ ತೃಪ್ತಿ ಆಗಿರ್ಬೇಕಾದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಹೇಳಿದಂತೆ ಪ್ರೇಕ್ಷಕ ದೇವರು. ಸೊ ಆ ಪ್ರೇಕ್ಷಕ ದೇವರು ಇಲ್ಲಿ ಸೇರಿರುವಂತಹ ಎಲ್ರಿಗೂ ಸಹಕರಿಸಲಿ. ಮತ್ತು ಗುರುದ್ವೇಶ್ ದೇಶಪಾಂಡೆ ಅವರ ಈ ಹೆಜ್ಜ ಅತ್ಯದ್ಭುತವಾಗಿ ನಡೆಯಲಿ ಮತ್ತು ಅವರಿಗೆ ಎಲ್ಲವೂ ಶುಭಗಳು ನಡೆಯಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು. ದೇಶಪಾಂಡೆ ಅವರೇ ವೇದಿಕೆ ಮೇಲೆ ಪ್ರಾಚೀನ ರಾಜ್ಯದಂತ ಎಲ್ಲ ಗಣ್ಯರೇ, ಆ ಪ್ರೀತಿಯ ಸ್ಟೂಡೆಂಟ್ಸ್ ಅವರೇ, ಸಿನಿಮಾ ಅನ್ನೋದು ಪ್ರತಿಯೊಬ್ಬರಿಗೆ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಪ್ರತಿ ದಿವಸದ ದೈನಂದಿನ ಕಾರ್ಯಕ್ರಮಗಳಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ನಾವು ಸಹ, ನಾನು ಪಕ್ಕದ ಆಂಧ್ರ ಪ್ರದೇಶದ NTR ಅವರ ಒಂದು ಅಭಿಮಾನಿ ಆಗಿದೆ. ಅಲ್ಲಿ ನಮ್ಮ ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರತಿ ದಿವಸ ಹೊಸ ಫಿಲ್ಮ್ ಬಂದಾಗ ಈಗಲೂ ಅದೇ ಟ್ರೆಂಡ್, ಫಸ್ಟ್ ಡೇ ಫಸ್ಟ್ ಶೋ, ಅದು ಹೋಗ್ಲೇಬೇಕು ಅಂತ. ಅದಂತ ಅದನ್ನು ಸಿನಿಮಾ ನೋಡುತ್ತೇನೆ. ನಾವು ನಮ್ಮ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗದಂತೆ ಅದನ್ನು ಕೂಡ ನೋಡ್ಕೊಂಡಿದ್ದೀವಿ. ನೀವು ಇಷ್ಟೊಂದು ಆಸೆಯಿಂದ ಇಲ್ಲಿ ಬಂದಿದ್ದೀರಿ. ಮೂರೇ ಮೂರು ವಿಷಯಗಳು ನಿಮಗೆ ಬಹಳ ಮುಖ್ಯವಾಗಿವೆ. ಡಿಟರ್ಮಿನೇಷನ್ ಏನಾಗಬೇಕು ಅನ್ನೋದನ್ನು ಒಂದು ಡಿಟರ್ಮಿನೇಷನ್ ನೀವು ಕೊಡಬೇಕು. ಆ ಡಿಟರ್ಮಿನೇಷನ್ ಅಂದರೆ ಡ್ರೀಮ್, ನಮ್ಮ ಅಬ್ದುಲ್ ಕಲಾಂ ಅವರ ಒಂದು ಡ್ರೀಮ್ ಇಲ್ಲ, ಇನ್ನೇನು ಏನಾಗಬೇಕು ಅನ್ನೋದಕ್ಕೆ ಒಂದು ಡ್ರೀಮನ್ನು ನೋಡಿ, ಅದ್ರ ಬಗ್ಗೆ ಒಂದು ಡಿಟರ್ಮಿನೇಷನ್ ತಗೊಳ್ಳಿ. ಎರಡನೇದು ಡೆಡಿಕೇಷನ್ ಟು ಅಚೀವ್ ದಟ್ ಗೋಲ್. ಆ ಡೆಡಿಕೇಷನ್ ಅನ್ನೋದು ಒಂದು ಬೇಕಾಗುತ್ತೆ. ಆ ಡೆಡಿಕೇಷನ್ ಫಸ್ಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮ್ಗೆ ಕಷ್ಟ ಇರ್ಬೋದು, ಏನೋ ಇರ್ಬೋದು, ಏನಾದರೂ ಆಗ್ಬೋದು, ಅದನ್ನು ನೀವು ಬಿಟ್ಟು ಹೋಗ್ಬಾರ್ದು. ಆ ಡೆಡಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಡೆಡಿಕೇಷನ್ ಇಲ್ಲ ಅಂದರೆ ನಿಮ್ಗೆ ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ತಾರಾ ಮೇಡಮ್ ಅವರು ಹೇಳಿದಂಗೆ ಹಿಂದಿನ ನಿಮ್ಗೆ ಬ್ಯಾಕ್ಗ್ರೌಂಡ್ ಏನೋ ಇರ್ಬೋದು, ದಟ್ ಮೇ ಬಿ ಎ ಟೆಂಪ್ರರಿ. ಒಂದು ಎರಡು ಸಲ ನಿಮ್ಗೆ ಸಕ್ಸಸ್ ಸಿಗ್ಬೋದೆ ಹೊರತು ಪರ್ಮನೆಂಟ್ ಆಗಿ ಸಕ್ಸಸ್ ಸಿಕ್ಕಂಗಾಗಲ್ಲ. ಅಲ್ಲೇ ಸಟ್ಲ್ ಯು ಆರ್ ಡಿಟರ್ಮೆಂಟ್ ಅಂಡ್ ಡೆಡಿಕೇಟೆಡ್. ದಿ ಥರ್ಡ್ ಪ್ರಿನ್ಸಿಪಲ್ ಈಸ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಫಿಲ್ಮ್ ಇಂಡಸ್ಟ್ರಿ. ಆ ಡಿಸಿಪ್ಲಿನ್ ಇಲ್ಲ ಅಂದರೆ ಇಷ್ಟು ಗಂಟೆಗೆ ಶೂಟ್ ನಾವೆಲ್ಲ ಕೇಳ್ಕೊಳ್ತಾ ಇದ್ವಿ. ಆ ಹಿಂದಿನ ಏನು ದೊಡ್ಡ ಹೀರೋಗಳಿದೆ, ನಮ್ಮ ರಾಜ್ಕುಮಾರ್ ಅವರಿರ್ಬೋದು, NTR ಇರ್ಬೋದು, ಏನಾಗಿರ್ಬೋದು, ಬೆಳಿಗ್ಗೆ 3 ಗಂಟೆಗೆ ಶೂಟ್ ಅಂದರೆ 3 ಗಂಟೆಗೆ ಮುಚ್ಚಲಿ. 29 ದಿವಸ ಅಮಿತಾಬ್ ಬಚ್ಚನ್ ಅವರು ಸರ್ ಟೈಮ್ಗೆ ಅದೇ ಟೈಮ್ಗೆ ಬರ್ತಾರೆ. ಆ ಡಿಸಿಪ್ಲಿನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಸಕ್ಸಸ್ಫುಲ್ ಲೈಫ್. ಆ ಡಿಸಿಪ್ಲಿನ್ ಇಲ್ಲ ಅಂದರೆ ಒಂದೆರಡು ಫಿಲ್ಮ್ಗಳಲ್ಲಿ ನಿಮಗೇನಾದರೂ ಸಕ್ಸಸ್ ಸಿಕ್ಕಿದೆ, ಅಲ್ಲಿ ನೀವು ಆ ಡಿಸಿಪ್ಲಿನ್ ಮರೆತು ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ಸಾಕಷ್ಟು ಉದಾಹರಣೆಗಳಿವೆ, ಮತ್ತೆ ಮುಂದಕ್ಕೆ ಹೋಗೋ ದಾರಿ ಬಹಳ ಕಷ್ಟವಾಗುತ್ತೆ. ಅದರಿಂದ ಶ್ರದ್ಧೆಯಿಂದ ಸಾಯಿಬಾಬಾ ಮಾತುಗಳಿಂದ ಶ್ರದ್ಧಾ ಮತ್ತು ಸಬೂರಿ ಈ ಎರಡನ್ನು ಇಟ್ಟುಕೊಂಡು ಮುಂದಕ್ಕೆ ಹೋದರೆ ನಿಮಗೆ ಖಂಡಿತ ಪ್ರತಿಫಲ ಸಿಗುತ್ತೆ. ನೀವೆಲ್ಲರೂ ಮುಂದಿನ ದಿವಸಗಳಲ್ಲಿ ಈ ಒಂದು ಕನ್ನಡ ಮತ್ತು ಮತರ ಇತರ ಸಿನಿ ಫೀಲ್ಡ್ಗಳಲ್ಲಿ ಸಾಕಷ್ಟು ನಿಮ್ಮ ಕನಸುಗಳನ್ನು ನೆನಸು ಮಾಡಿಕೊಳ್ಳುತ್ತೀರಿ ಅಂತ ನಿಮ್ಮನ್ನು ನಿಮಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಗುರು ಅವರಿಗೆ, ಅವ್ರಿಗೂ, ಅವರ ಈ ಏನು ಒಂದು ತಂಡ ಇದೆ ಅವೆಲ್ಲರಿಗೂ ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶುರುವಾಗಿದೆ ಈ ಅಕಾಡೆಮಿಯಿಂದ ಸಾಕಷ್ಟು ಪ್ರತಿಭೆಗಳು ಅಂದರೆ ತಂತ್ರಜ್ಞರ ವಿಭಾಗ ಆಗಲಿ, ಕಲಾವಿದರ ವಿಭಾಗ ಆಗಲಿ, ಮತ್ತು ಆ್ಯಂಕರಿಂಗು, ನಾನಾ ಥರದ ವಿಭಾಗಗಳಿದೆ ಇಲ್ಲಿ ತರಬೇತಿ ಹೊಂದಿ ಕನ್ನಡ ಇಂಡಸ್ಟ್ರಿಗೆ ಜಿ ಅಕಾಡೆಮಿಯಲ್ಲಿ ಕೊಡುಗೆ ಆಗಿ ಮತ್ತು ಕನ್ನಡ ಇಂಡಸ್ಟ್ರಿ ಬೆಳೆಯಲಿಕ್ಕೆ ತಮ್ಮ ಎಲ್ಲ ಪ್ರತಿಭೆ ಅಲ್ಲಿ ಸದುಪಯೋಗ ಆಗಲಿ ಅಂತ ನಾನು ಹೇಳ್ತೀನಿ. ನನ್ನ ಕೈಲಾದಷ್ಟು ಸಹಾಯ ನಾನು ಜಿ ಅಕಾಡೆಮಿಯಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಎಲ್ಲ ಸದುದ್ದೇಶದಿಂದ ಮತ್ತು ಯಾವುದೇ ವಿಘ್ನಗಳು ಬರದೆ ಇದು SSV ಆಗಿ ನಡೀಲಿ ಅಕಾಡೆಮಿ ಅಂತ ಹೇಳಿ ನನ್ನ ಮಾತು. ಧನ್ಯವಾದಗಳು ಸರ್. ಸೊ ಇವತ್ತು ಎಷ್ಟು ಬಿಸಿ ಟೈಟ್ ಶೆಡ್ಯೂಲ್ ಇದೆ ಅಂದ್ರೆ ನಮಗೂ ಕೂಡ ಗೊತ್ತಿದೆ. ಬಟ್ ಸ್ಟಿಲ್ ಅವರು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ಮೆಸ್ಸೇ ಮಾಡೋದಿಲ್ಲ. ಜೋರಾದ ಚಪ್ಪಾಳೆಗಳೊಂದಿಗೆ ಮಾತನಾಡೋದಕ್ಕೆ ಸ್ವಾಗತಿಸಿ ರೋಡಿ ಸ್ಟಾರ್ ಶ್ರೀ ಮುರಳಿ ಅವರು. ಎಲ್ಲ ಹಿರಿಯರಿಗೂ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಿ ಸ್ಟೇಜ್ ಅಂಡ್ ನಮ್ಮ ಜಿ ಅಕಾಡೆಮಿ ಗುರು ದೇಶಪಾಂಡೆ ಅವರ ಒಂದು ಅಕಾಡೆಮಿ. ಇದು ಅವರು ಅವ್ರ ವೈಫು
ಸೇರಿಕೊಂಡು ಒಂದು ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಮಾಡುವ ಒಂದು ಜಾಗ. ಇಲ್ಲೆಲ್ಲ ಬಂದಿರೋರ್ಗು ನನ್ನ ನಮಸ್ಕಾರಗಳು. ಇದನ್ನ ಫಾರ್ಮಾಲಿಟೀಸ್ ಮುಗಿಸ್ಬಿಟ್ರೆ ಮ್ಯಾಟರ್ ಅನ್ನ ಸೀರಿಯಸ್ ಆಗಿ ನಮಗೆ ಹೇಳ್ಕೊಳ್ಬೇಕು. ಯಾಕೆ ಅಕಾಡೆಮಿ ಇಂಪಾರ್ಟೆಂಟ್? ಗುರು ದೇಶಪಾಂಡೆ ಅವರು ಒಂದು ಮೀಟ್ ಮಾಡಿದ ಒಂದು ಮಾತು ಹೇಳಿದ್ರು, ಸರ್ ನಮ್ಗೆ ಇನ್ಸ್ಟಿಟ್ಯೂಟ್ ಬೇಕು, ಒಳ್ಳೆ ಪ್ಲೇಸ್ಮೆಂಟ್ ಬೇಕು. ಪ್ಲೇಸ್ ಇದ್ದಾಗ ಏನಾಗುತ್ತೆ, ಒಬ್ಬ ಸ್ಟೂಡೆಂಟು ಇನ್ನೊಂದು ಜಾಗದಲ್ಲೋ ಇನ್ನೊಂದು ಲೊಕೇಶನ್ಲೋ ಇನ್ನೊಬ್ಬ ಡೈರೆಕ್ಟರ್ನೋ ಪ್ರೊಡ್ಯೂಸರ್ ಹತ್ರನೋ ಪ್ರೊಡಕ್ಷನ್ ಹೌಸ್ ಹತ್ರನೋ ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗಿದೆ. ಫಾರ್ ಎಕ್ಸಾಂಪಲ್, ನೀವ್ಯಾದ್ರೂ ಒಂದು ಪ್ರೊಡಕ್ಷನ್ ಹೌಸ್ಗೆ ಹೋಗ್ಬೇಕು, ಅಲ್ಲಿ ನಿಮ್ಗೊಂದು ಫೋಟೋಶೂಟ್ ಇರ್ಬೋದು ಅಥವಾ ಕ್ಯಾರೆಕ್ಟರ್ ಟೆಸ್ಟ್ ಶೂಟ್ ಇರ್ಬೋದು ಅಥವಾ ಡೈರೆಕ್ಷನ್ಗೆ ಒಂದು ಡೈರೆಕ್ಷನ್ ಕತೆ ಹೇಳುವಂಥ ಒಂದು ನಿಮ್ಗೊಂದು ಚಾಲೆಂಜ್ ಇರ್ಬೋದು ಅಲ್ಲಿ. ಇಫ್ ಯು ರೆಪ್ರೆಸೆಂಟ್ ಫ್ರಮ್ ದಿಸ್ ಅಕಾಡೆಮಿ, ನಾನು ಜಿ ಅಕಾಡೆಮಿಯಿಂದ ಬರ್ತಾ ಇದ್ದೀನಿ, ಆ್ಯಂಡ್ ಐ ವಾಂಟ್ ದಿಸ್ ಅಕಾಡೆಮಿ, ಈ ಒಂದು ಅಕಾಡೆಮಿ ಇನ್ನು ಎತ್ತರಕ್ಕೆ ಬೆಳಿಬೇಕು, ಇನ್ನು ದೊಡ್ಡದಾಗಬೇಕು, ಇನ್ನೂ ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂತ ನಾನು ಗುರು ದೇಶಪಾಂಡೆ ಅವ್ರನ್ನ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತು ಅದು ಕಷ್ಟ ಏನು ಅಂತ, ಏನು ಗೊತ್ತಿಲ್ಲದಿರೋ ಒಬ್ಬ ಕಲಾವಿದನಿಗೆ ಏನಾರು ಕಲ್ತ್ಕೊಂಡು ನಾನು ಸಾಧನೆ ಮಾಡಬೇಕು ಅನ್ನೋರಿಗೆ ಒಂದು ಜಾಗ ಬೇಕು, ನಮ್ಮದೇ ಆದಂತ ಒಂದು ನೆಲ ಬೇಕು, ಓದಿರೋ ಜಾಗ ಇರಬೇಕು, ಅದಕ್ಕೊಬ್ಬರು ಗುರುಗಳಿರ್ಬೇಕು. ನಾನು ಈಗಲೂ ನೆನಪಿಸ್ಕೊತೀನಿ, ನಾನು ಮಾಡಿದ್ದು ಮುಂಬೈ ರೋಷನ್ ತನೇಜ ಇನ್ಸ್ಟಿಟ್ಯೂಟ್ ಅಲ್ಲಿ, ನಮ್ಮ ಗುರುಗಳು ಮುಂಬೈಲಿ ಇದ್ದವರು ರೋಷನ್ ತನೇಜ ಮಾಸ್ಟರ್. ಸೊ ಐ ಸ್ಟಿಲ್ ರಿಮೆಂಬರ್ ಹಿಮ್, ಅವ್ರನ್ನ ಈಗಲೂ ನೆನಪಿಸ್ಕೊತೀನಿ, ಅವ್ರನ್ನ ಬ್ಲೆಸ್ ಮಾಡಿ ನಾನು ಈಗಲೂ ಯಾವಾಗಲೂ ಅದನ್ನ ಸ್ಮರಿಸ್ಕೊತೀನಿ. ಈಗ ಅದೇ ನೀವು ಗುರು ದೇಶಪಾಂಡೆ ಅವ್ರ ಕಡೆಗಡೆ ಕೆಲಸ ಮಾಡಿದಾಗ, ಸುನೀಲ್ ಕುಮಾರ್ ಸರ್ ಇದ್ದಾರೆ ಇಲ್ಲಿ, ಹಲವಾರು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಾರೆ, ಹಲವಾರು ಒಳ್ಳೊಳ್ಳೆ ಸಾಧಕರು ಇನ್ಸ್ಟಿಟ್ಯೂಟ್ಗೆ ನಿಮಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಒಳ್ಳೆಯದ ಮಾತ್ರ ಕಲಿಯಿರಿ, ಒಳ್ಳೇದು ಯಾವುದಲ್ವೋ ಅದನ್ನ ಕಲಿಬೇಡಿ, ಯಾವುದು ಸರಿ ಅಲ್ವೋ ಅದು ಸರಿ ಅಲ್ಲ, ಯಾವುದು ಸರಿನೋ ಅದು ಮಾತ್ರ ಸರಿ. ನೀಟಾಗಿ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಯಾವ್ದು ಇಂಪಾರ್ಟೆಂಟೋ ಅದು ಮಾತ್ರ ಇಂಪಾರ್ಟೆಂಟ್ ಹೊರತು ಯಾವ್ದು ಇಂಪಾರ್ಟೆಂಟ್ ಅಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ. ಲೈಫ್ ಸೀರಿಯಸ್ ಆಗಿ ತಗೊಳ್ಳಿ, ನಿಮ್ಮ ತಂದೆ ತಾಯಿನ ಮೇಲೆ ಇಟ್ಟರು ನಂಬಿಕೆನ ಪ್ರೂವ್ ಮಾಡಿ, ಸಾಧನೆ ಮಾಡಿ, ಅವ್ರಿಗೆ ಹೆಮ್ಮೆ ಕೊಡಿ, ಹಾಗೂ ನಿಮ್ಮ ಗುರುಗಳು ನಿಮ್ಮ ಮೇಲೆ ಇಟ್ಟಂತ ನಂಬಿಕೆನ ಉಳಿಸ್ಕೊಳ್ಳಿ, ಸಾಧನೆ ಮಾಡಿ. ತೃಪ್ತಿ ಪಡೋದು ಬಹಳ ನಿಜ, ಆದ್ರೆ ಸಾಧನೆ ಮಾಡೋದನ್ನ ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ ಅಂತ ಈ ಮೂಲಕ ನಿಮ್ಗೆಲ್ರಿಗೂ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಇಲ್ಲಿರೋ ಪ್ರತಿಯೊಬ್ಬರು ಸಾಧಕರಾಗಬೇಕು ಅಂತ ನಿಮ್ಗೆಲ್ರಿಗೂ ವಿಶಸ್ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ, ಗುಡ್ ಲಕ್. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.